ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು 2015. ನೋಡಿ ಫ್ರೆಂಡ್ಸ್, ಈ ಥರ ಸೀರೆಯಲ್ಲಿ ಈ ಥರ ಪ್ರಾಬ್ಲಮ್ ಬಂದಾಗ ನಾನು ಮೊದಲು ವಾಪಸ್ ಕಳಿಸ್ಬಿಡ್ತಿದ್ದೆ, ಪಾಲು ಹಾಕೋದಕ್ಕೆ ಬರೋದಿಲ್ಲ ಇದು ಅಂತ. ಯಾಕಂದರೆ ಮೊದಲು ನನಗೆ ಐಡಿಯಾನೇ ಗೊತ್ತಿರಲಿಲ್ಲ. ಅಂಥವ್ರು ಯಾರಾದರೂ ಇರ್ತಿರಲ್ವಾ, ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸುಮಾರು ಈ ಥರ ಸೀರೆಗಳನ್ನು ನೀವು ನೋಡೇ ಇರ್ತೀರ. ಇಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಫ್ರೆಂಡ್ಸ್, ಅದನ್ನು ಏನು ಮಾಡಬೇಕನ್ನೋದೇ ನಂಗೆ ಗೊತ್ತಿರಲಿಲ್ಲ. ಇಷ್ಟು ಎಕ್ಸ್ಟ್ರಾ ಬರುತ್ತೆ, ಹೇಗೆ ಪಾಲು ಹಾಕೋದು ಅಂತ. ಆಮೇಲೆ ಒಂದು ಐಡಿಯಾ ಗೊತ್ತಾಯಿತು ಫ್ರೆಂಡ್ಸ್, ಆ ರೀತಿ ಆ ಲೆವೆಲ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಆ ಐಡಿಯಾ ಗೊತ್ತಿಲ್ಲದೆ ಇರೋ ಕಾರಣ ನಾನು ವಾಪಸ್ ಸುಮಾರು ಸೀರೆಗಳನ್ನು ಕಳಿಸಿದ್ದೀನಿ. ಇವಾಗ ಒಂದು ಆ ಐಡಿಯಾ ಗೊತ್ತಾಗಿದೆ, ಯಾವ ರೀತಿ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಹೊಸದಾಗಿ ಯಾರು ನೋಡ್ತಾ ಇರೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಇಂಚು ಎಕ್ಸ್ಟ್ರಾ ಬರುತ್ತೆ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇಲ್ಲಿ ಬಂದು 2¾ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಫ್ರೆಂಡ್ಸ್. ನಾನು ಟೇಪಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಫೋಲ್ಡ್ ಮಾಡಬೇಕು, ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಬಿಡ್ಬೇಕು ಫ್ರೆಂಡ್ಸ್, ಅಷ್ಟೇ ಅದರಲ್ಲಿರೋದು. ನೋಡಿ 2¾ ಇಂಚು ಬರ್ತಾ ಇದೆ. ಈ ಒಂದು ಟಿಪ್ಸ್ ನಂಗೆ ಗೊತ್ತೇ ಇಲ್ದಿರೋ ಕಾರಣ ಎಷ್ಟೋ ಸೀರೆಗಳನ್ನು ವಾಪಸ್ ಕಳಿಸಿದ್ದೀನಿ. ಪಾಲಕಕ್ಕೆ ಬರಲ್ಲ, ಪಾಲಕಕ್ಕೆ ಬರಲ್ಲ ಇದು ಅಂತ, ಎಕ್ಸ್ಟ್ರಾ ಬರುತ್ತೆ ಅಂತ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. 2¾ ಇಂಚು ನೋಡಿ, 2-3 ಇಂಚು 2-3 ಇಂಚ್ ಗ್ಯಾಪ್ದಲ್ಲಿ ನಾನು ನೋಡಿ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೋಬೇಕಾಗತ್ತೆ ನೀವು, ಆವಾಗ ಕರೆಕ್ಟಾಗಿ ಫೋಲ್ಡಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಗೊತ್ತಿರಲೇಬೇಕಾಗುತ್ತೆ ಫ್ರೆಂಡ್ಸ್, ಎಲ್ಲ ಟೈಲರ್ಗೂ ಗೊತ್ತಿರಬೇಕಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ಕಲಿತಾ ಇರ್ತಾರೆ ಅಂಥವ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಅವ್ರಿಗೂ ಸಹ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನು ಮಾಡೋದು ಈ ಥರ ಬಂದಿದೆ ಅಂತ. ಯಾರೂ ಹೇಳಲ್ಲ ಫ್ರೆಂಡ್ಸ್, ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಹೇಳೋದಿಲ್ಲ ಹೀಗಿದೆ ಏನು ಮಾಡೋದು ಅಂತ. ಟೈಲರ್ಸ್ನ ಸಹಾಯ ಕೇಳಿದ್ರೆ ಯಾರೂ ಹೆಲ್ಪ್ ಮಾಡಲ್ಲ. ಹಾಗಾಗಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ನಾನು ವಿಡಿಯೋವನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಸ್ಟಿಚ್ ಮಾಡಿದರೆ ಕಂಪ್ಲೀಟಾಗಿ ಪಾಲು ಹಾಕೋದಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಸೀರೆ. ಸ್ಟಿಚಿಂಗ್ ಮುಗಿದ ಕೂಡಲೇ ನೀವು ಆರಾಮಾಗಿ ಪಾಲು ಹಾಕ್ಕೋಬೋದು. ಸ್ಟ್ರೈಟ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಸ್ಟಿಚ್ ಹಾಕೋಬೇಕಾಗತ್ತೆ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.